ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಕೊಡಗು ಜೆಡಿಎಸ್ನಲ್ಲಿ ಗೊಂದಲ, ಭಿನ್ನಾಭಿಪ್ರಾಯಗಳು ಮೂಡಿದ್ದು ಜನವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂದು ಗುರುತಿಸಿಕೊಳ್ತಿರುವ ಜಾತ್ಯತೀತ ಜನತಾದಳದ ಮುಖಂಡ ನಾಪಂಡ ಮುತ್ತಪ್ಪ ಅವರಿಗೆ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ. ಜೆಡಿಎಸ್ ವರಿಷ್ಠರ ಆದೇಶವಿಲ್ಲದೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಂದು ಬಿಂಬಿಸಿಕೊಳ್ಳುವುದು ಮತ್ತು ಪಂಚರತ್ನ ಎಂಬ ವಾಹನದಲ್ಲೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂದು ಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ. ರಾಜ್ಯ ವರಿಷ್ಠರ ಆದೇಶದಂತೆ ನಡೆದುಕೊಳ್ಳದೆ ಸ್ವಯಂ ಪ್ರೇರಿತವಾಗಿ ಪಕ್ಷದೊಳಗೆ ಬಿಕ್ಕಟ್ಟು ಹಾಗೂ ಭಿನ್ನಾಭಿಪ್ರಾಯಗಳನ್ನು ತರುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಪಕ್ಷದ ತಾಲೂಕು ಅಧ್ಯಕ್ಷರು ಹಾಗೂ ವಿವಿಧ ಘಟಕಗಳ ಜಿಲ್ಲಾಧ್ಯಕ್ಷರನ್ನು ಹೊರಗಿಟ್ಟು ಯಾವುದೇ ಜಿಲ್ಲಾ ನಾಯಕರನ್ನು ಕೇಳದೆ ಪಕ್ಷದ ಸಂಘಟನೆಗೆ ಚ್ಯುತಿ ತರುವಂತಹ ಕೆಲಸವನ್ನು ಮಾಡಿದ್ದೀರಿ. ಮಡಿಕೇರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಹಲವು ಆಕಾಂಕ್ಷೆಗಳಿದ್ದು ಎಲ್ಲರನ್ನೂ ಒಗ್ಗೂಡಿಸಿ ಯಾವುದೇ ಭಿನ್ನಾಭಿಪ್ರಾಯ ಮೂಡದಂತೆ ಕಾರ್ಯಪ್ರವೃತ್ತರಾಗಬೇಕು. ಆದರೆ ತಾವು ಇದನ್ನೆಲ್ಲ ನಿರ್ಲಕ್ಷಿಸಿ ಕೆಲವರನ್ನಷ್ಟೇ ಬಳಸಿಕೊಂಡು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿ ಎಂದು ಸ್ವಯಂ ಘೋಷಣೆ ಮಾಡಿಕೊಂಡಿರೋದ್ರಿಂದ ಪಕ್ಷಕ್ಕೆ ಕಿರಿಕಿರಿ ಉಂಟು ಮಾಡ್ತಿದೆ. ಈಗಾಗಲೇ ತಾವು ಹೊರಡಿಸಿರುವ ವಾಹನವನ್ನು ತಡೆಹಿಡಿದು ರಾಜ್ಯ ವರಿಷ್ಠರ ಆದೇಶದಂತೆ ನಡೆಯುವುದು ಸೂಕ್ತ. ತಮ್ಮ ಈ ನಡವಳಿಕೆಯಿಂದ ಪಕ್ಷದ ಜಿಲ್ಲಾ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಗೊಂದಲ ಏರ್ಪಟ್ಟಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ರಾಜ್ಯದ ವರಿಷ್ಠರು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿಯನ್ನು ಘೋಷಣೆ ಮಾಡದ ಕಾರಣ ಯಾರೂ ಕೂಡ ಜೆಡಿಎಸ್ನ ಅಭ್ಯರ್ಥಿ ಎಂದು ಸ್ವಯಂ ಘೋಷಿಸುವುದು ಪಕ್ಷದ ಹಿತದೃಷ್ಟಿಯಿಂದ ಲೋಪವಾಗುತ್ತೆ. ಇದರಿಂದ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಪಕ್ಷ ಸಂಘಟನೆಗೂ ತೊಂದರೆಯಾಗುವ ಸಾಧ್ಯತೆಗಳಿದೆ. ಆದ್ದರಿಂದ ಈ ನೋಟಿಸ್ ಸಿಕ್ಕಿದ 7 ದಿನದೊಳಗೆ ಸೂಕ್ತ ಸಮಜಾಯಿಷಿಕೆ ನೀಡಬೇಕು. ತಪ್ಪಿದ್ದಲ್ಲಿ ರಾಜ್ಯ ವರಿಷ್ಠರಿಗೆ ದೂರು ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ನಾಪಂಡ ಮುತ್ತಪ್ಪ ಅವರಿಗೆ ನೀಡಿರುವ ನೋಟಿಸ್ನಲ್ಲಿ ಕೆಎಂ ಗಣೇಶ್ ತಿಳಿಸಿದ್ದಾರೆ. ನಾಪಂಡ ಮುತ್ತಪ್ಪನವರಿಗೆ ನಾನು ಮೊನ್ನೆ 21ನೇ ತಾರೀಕಿಗೆ ನಾನು ನೋಟಿಸ್ ಕೊಟ್ಟಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಒಂದು ಪಕ್ಷದ ನಮ್ಮ ಏನು ಜಿಲ್ಲಾ ಸಮಿತಿಯನ್ನು ಸಂಪೂರ್ಣ ನಿಷ್ಕ್ರಿಯ ಮಾಡಿ ಅವರ ಮಾತನ್ನು ಕೇಳದೆ ಮತ್ತು ತಾಲೂಕು ಅಧ್ಯಕ್ಷರುಗಳು ಕೂಡ ಯಾವುದೇ ಸಭೆ ಕರೆಯದೆ ಇವರೇ ಸಭೆಗಳನ್ನು ಮಾಡುವುದು ಮತ್ತು ಝೋನಲ್ ಇದರಲ್ಲಿ ಕೂಡ ಇವರೇ ಹೋಗಿ ಇವರೇ ಸಭೆಗಳನ್ನು ಮಾಡೋದು, ಅಲ್ಲಿ ಒಂಥರ ಏನಾಗುತ್ತೆ ಈ ಥರ ಮಾಡಿದರೆ ಪಕ್ಷದೊಳಗೆ ಒಂಥರ ಗೊಂದಲ ಏರ್ಪಡುವಂಥ ಕಾರ್ಯಕ್ರಮ. ಇವತ್ತು ಹಲವಾರು ಜನ ಇದ್ದಾರೆ ಪಕ್ಷದೊಳಗೆ ಮತ್ತು ಭಾಳಷ್ಟು ಜನ ಇವತ್ತು ಆಕಾಂಕ್ಷಿಗಳಿದ್ದಾರೆ. ಸ್ವಯಂ ಘೋಷಿತವಾಗಿ ಇವರೇ ಘೋಷಣೆ ಮಾಡ್ತಾನೆ ನಾನು ಅಧಿಕೃತ ಅಭ್ಯರ್ಥಿ ಅಂತ, ಅದು ಪಕ್ಷದಲ್ಲಿ ಆಗ್ಬಾರ್ದು. ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ, ಆ ತತ್ವ ಸಿದ್ಧಾಂತಕ್ಕೆ ಇವರು ಒಪ್ಕೊಂಡಿರೋ ಬಂದಿರೋರು. ಅದರಿಂದ ಯಾರನ್ನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಒಪ್ಕೊಂಡಿರುತ್ತೆ, ಅವ್ರು ಕೂಡ ಒಪ್ಕೊಂಡಿರುತ್ತೆ, ಇಲ್ಲ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ, ಅವರಿಗೆ ಕೆಲಸ ಮಾಡಬೇಕಾಗುತ್ತೆ. ಅದು ಬಿಟ್ಟು ಇಲ್ಲ ನಾನೇ ಕ್ಯಾಂಡಿಡೇಟ್ ಇದ್ದೀನಿ, ನಾನು ಟಿಕೆಟಿಗಾಗಿ ಬಂದಿದ್ದೀನಿ, ಟಿಕೆಟ್ ಕೊಡಲಿಲ್ಲ ಅಂತೇಳಿದರೆ ನಾನು ಇಂಡಿಪೆಂಡೆಂಟ್ ಇರ್ತೀನಿ, ನಾನು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಅದು ಪಕ್ಷ ಇದನ್ನು ತೀರ್ಮಾನ ಪಕ್ಷದಲ್ಲಿ ತಗೊಳ್ಳೋದಿಲ್ಲ, ಯಾಕೆಂದರೆ ಪಕ್ಷದಲ್ಲಿ ತತ್ವ ಸಿದ್ಧಾಂತ ಇದೆ. ಅದರಿಂದ ನಾನು ಅವರಿಗೆ ನೋಟಿಸ್ ಮಾಡಿದ್ದೀನಿ, ಈ ರೀತಿ ನೀವು ಪುಸ್ತಕವನ್ನು ಬಿಡುಗಡೆ ಮಾಡುವಂಥದ್ದು, ಅಭ್ಯರ್ಥಿಗಳಿಗೆ ಘೋಷಣೆ ಮಾಡುವಂಥದ್ದು ಸಂಘೋಷಿತವಾಗಿ ಮತ್ತು ನಿಮ್ಮಿಂದ ನೀವೇ ಈ ಸಭೆಗಳನ್ನು ಮಾಡುವಂಥದ್ದು ಇದು ಬೇಡ. ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ಮತ್ತು ನಮ್ಮ ಇವನ್ನ ಜಿಲ್ಲಾ ಸಮಿತಿಯವ್ರನ್ನ ಕೂಡ ನೋಡಿಕೊಂಡು ಎಲ್ಲರನ್ನ ಒಗ್ಗೂಡಿಸಿ ಸಭೆ ಮಾಡಬೇಕು ಅಂತ ಹೇಳಿದ್ದೀನಿ. ಬಹುಶಃ ಅವ್ರಿಗೊಂದು ನೋಟಿಸ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಇವತ್ತೊಂದು ಸಭೆ ಕೂಡ ಇಟ್ಟಿದ್ದಾರೆ, ಅದರಿಂದ ನೋಟಿಸ್ಗೆ ಏನು ರಿಪ್ಲೈ ಕೊಡ್ತಾರೆ ನೋಡಿಬಿಟ್ಟು ಮತ್ತೆ ಮುಂದಿನ ನಾವು ಏನು ಜರುಗಿಸಬೇಕು ಅಂತ ನಾನು ಮಾತಾಡಿ ಮಾತಾಡ.